Praise the Lord, Hallelujah, Stotra, 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 Stotra. Kathanadi Parishuddhavada Namake Mahime Undagali. Yedusavaripatiadine Sve, March Tengalu, Ipatimurne Tariku, Budavara, Belige Kathana Parishuddhavada Samogadali Seri Bandhu, Kathanana Studisi, Kondaduvada Kagi, Devara Nama Jiva Mandali Kota, Olle Avagasha Kagi, ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ಕೊಂಡಾಡೋಣ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದರು. ಸಮಾಧಾನದಿಂದ, ಸಂತೋಷದಿಂದ, ಆರೋಗ್ಯದಿಂದ ಎದ್ದೋಳುವಂತೆ ದೇವರು ಕೃಪ ತೋರಿಸಿದರು. ಅದಕ್ಕೆ ದೇವರನ್ನು ಕರಗಳೆತ್ತಿ ಸ್ತೋತ್ರ ಮಾಡೋಣ. ಸ್ತೋತ್ರ, ಸ್ತೋತ್ರಾಪ, 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 ಸ್ತೋತ್ರ, 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 ಸ್ತೋತ್ರ. ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನ ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ ಸ್ತುತಿಸೋಣ. ಆಮೇನ್. ಇಲ್ಲಿ 117ನೇ ಕೀರ್ತನದಲ್ಲಿ ಇಲ್ಲಿ ಬರೆದಿದ್ದಾರೆ, ಎಲ್ಲ ಜನಾಂಗಗಳೇ ಕರ್ತನನ್ನು ಸ್ತುತಿಸಿರಿ, ಸರ್ವಜನರೇ ಕರ್ತನನ್ನು ಸ್ತುತಿಸಿರಿ. ಎರಡನೇ ವಾಕ್ಯ, ಆತನ ಕರುಣಾ ಕಟಾಕ್ಷವು ನಮ್ಮ ಕಡೆ ದೊಡ್ಡದು, ಕರ್ತನ ಸತ್ಯವು ಯುಗಯುಗಕ್ಕೂ ಅದೇ, ಕರ್ತನನ್ನು ಸ್ತುತಿಸಿರಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ಈ ಬೆಳಗ್ಗೆ ಜಾವದಲ್ಲಿ ನಾವೆಲ್ಲರೂ ಸೇರಿ ಬಂದು ಪ್ರಾರ್ಥನೆಯಲ್ಲಿ, ವಿಜ್ಞಾಪನೆಗಳಲ್ಲಿ, ಬೇಡಿಕೆಗಳಲ್ಲಿ ಕರ್ತಾವೇ ನಿಮ್ಮ ಮುಖವನ್ನು ಹುಡುಕುತ್ತೇನೆ ಸ್ವಾಮಿ. ಈ ದಿನವೂ ದೇವರು ಉಂಟು ಮಾಡಿರುವ ದಿನ, ದೇವರಲ್ಲಿ ಸಂತೋಷಪಡುವಂತೆ ನಮ್ಮನ್ನು ಬೆಲೆಪಡಿಸು ಸ್ವಾಮಿ. ನಿಮ್ಮ ಕೃಪೆಯ ಕಟಾಕ್ಷಗಳ ನಿಮಿತ್ತವಾಗಿ ನಿಮ್ಮನ್ನು ನಾವು ಸ್ತೋತ್ರ ಮಾಡಿ ಸ್ತುತಿಸುತ್ತೇನೆ ಕರ್ತನೇ. ಇವತ್ತು ಆಮೇನ್ ಪ್ರತಿಯೊಂದು ಮನೆಗಳು ಆಶೀರ್ವಾದ ಪಡಿಕೊಳ್ಳುವಂತೆ, ಆಮೇನ್ ತಲತಲಾಂತರಗಳಲ್ಲಿ ನಿಮ್ಮ ವಾಗ್ದಾನಗಳು ನಮ್ಮ ಮೇಲೆ ಇರುವುದು ಮೂಲಕವಾಗಿ ನಮ್ಮ ಪ್ರಾರ್ಥನೆಗಳಲ್ಲಿ ಅದ್ಭುತಗಳು ನಡೆಯುವಂತೆ ಪ್ರಾರ್ಥಿಸುತ್ತೇನೆ. ಯೇಸುಕ್ರಿಸ್ತನು ಸ್ವಂತ ಜೀವವನ್ನು ಕೊಟ್ಟು ನಮ್ಮನ್ನು ಪ್ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಗಣವೈದ್ಯರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾವಿಯಾನವರು ಇವತ್ತು ದೊಡ್ಡ ಕಾರ್ಯಗಳು ಮಾಡಿ ಎಲ್ಲ ರೋಗಗಳಿಂದ ನಿಮ್ಮ ಜನರೇ ಆಮೇಲೆ ಬಿಡಿಸುವುದಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಅಸಿಡಿಟಿ ಸಂಬಂಧವಾಗಿರುವ ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಎಲ್ಲ ರೀತಿಯಲ್ಲಿ ಇರುವ ಅಸಿಡಿಟಿಗಳು ಯೇಸುವಿನ ನಾಮದಲ್ಲಿ ಆಮೇಲೆ ಹೀಲ್ ಆಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಅದನ್ನು ಸೈಡ್ ಎಫೆಕ್ಟ್ಗಳು ಯೇಸುವಿನ ನಾಮದಲ್ಲಿ ನೀಗಲಿ. ಅದೇ ಪ್ರಕಾರವಾಗಿ ಕರ್ತಾವೇ, ಮೂಗು ಒಳಗಡೆಯಿಂದ, ಮೂಗಿನ ಒಳಗಡೆಯಿಂದ ಬ್ಲಡ್ಗಳು ಬರುವುದು, ಬ್ಲೀಡಿಂಗ್ ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಕರ್ತರು ಅದ್ಭುತವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಪೂರ್ಣ ಬಿಡುಗಡೆಯು ಅದರ ಮೇಲೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಜೋಬ್ ಇಲ್ಲದವರಕ್ಕಾಗಿ ಪ್ರಾರ್ಥಿಸುತ್ತೇನೆ ಕರ್ತನೇ. ಕೆಲಸಗಳು ಸಿಕ್ಕುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಫೈನಾನ್ಷಿಯಲ್ ಕ್ರೈಸಿಸ್ನಿಂದ ಬಿಡಿಸು. ದೇವರ ಮಹಿಮೆಯು ಆಮೇನ್ ತೋರಿ ಬರಲಿ. ಆಮೇನ್. ಅಡ್ಮಿಷನ್ಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳಿಗೆ ವಶ ಆಮೇಲೆ ಅಡ್ಮಿಷನ್ ಆಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ದೇವರೇ, ನಿಮ್ಮ ಕರವನ್ನು ಚಾಯಿಸಿ ನಿಮ್ಮ ಜನರಿಗೆ ಬೇಕಾಗಿರುವ ಹಣದ ಸಪೋರ್ಟನ್ನು ಕೊಡು ಸ್ವಾಮಿ. ದೇವರೇ, ಎಲ್ಲ ಬಿಸ್ನೆಸ್ಗಳಲ್ಲಿ ಇರುವ ಇಕ್ಕಟ್ಟುಗಳು ನೀಗಲಿ, ಸಂಪೂರ್ಣವಾದ ಬಿಡುಗಡೆಗಳು ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತನಗರದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತಗಿಸಿ ಒಪ್ಪಿಸಿಕೊಡ್ತೇನೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಅದ್ಭುತಗಳು ನಡೆದಿರುವುದಕ್ಕಾಗಿ ಸ್ತೋತ್ರ. ಬಿಡುಗಡೆಗಳು ನಡೆದಿರುವುದಕ್ಕಾಗಿ ಸ್ತೋತ್ರ. ದೇವರ ನಾಮವು ಮಹಿಮೆಯಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನಲ್ಲಿ ಸಂಪೂರ್ಣ ಒಪ್ಪಿಸುತ್ತೇನೆ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ರಾತ್ರಿ 9ವರೆಗೆ ನಮಗೆ ಆಮೇನ್ ಸ್ಪೆಷಲ್ ಆಮೇನ್ ಮೀಟಿಂಗ್ ಉಂಟು. ಆಮೇನ್ ಪರಿಶುದ್ಧಾತ್ಮನ ಅಗ್ನಿಯು ಯಾವ ರೀತಿಯಲ್ಲಿ ಪ್ರಜ್ವಲಿಸುವುದು ಎಂಬುದಾಗಿರುವ ರೀತಿಯಲ್ಲಿ ಆಮೇಲೆ ಎಂಥ ವಿಷಯ ಕುರಿತಾಗಿ ಇವತ್ತು ಮಾತನಾಡ್ತೀವಿ. ನೀವೆಲ್ಲರೂ
ಆಮೇಲೆ ಪಾಲ್ಗೊಳ್ಳಬೇಕು. ಮೊನ್ನೆ ದಿನ ಪ್ರಾರಂಭ ಭಾಗಗಳನ್ನು ಮಾತಾಡಿದೆ, ಹಲವಾರು ಜನರಿಗದು ಆಶೀರ್ವಾದವಾಗಿದ್ದರು. ಆಮೇಲೆ ಇವತ್ತು ಮಿಕ್ಕ ಭಾಗಗಳು ಮಾತನಾಡ್ತೀವಿ, ಪ್ರಾರ್ಥನೆಯಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು. ದೇವರು ನಮ್ಮೆಲ್ಲರನ್ನು ಬಲಪಡಿಸಲಿ. ಇವತ್ತಿನ ಚಿಂತಕ್ಕಾಗಿ ಆದಿಕಾಂಡ 21ನೇ ಅಧಿಕಾರ 19ನೇ ವಾಕ್ಯ, ಆಗ ದೇವರು ಆಕೆಯ ಕಣ್ಣುಗಳನ್ನು ತೆರೆದನು, ಆಕೆಯು ನೀರಿನ ಬಾವಿಯನ್ನು ನೋಡಿ ಆಮೇಲೆ ತುತ್ತಿಯಲ್ಲಿ ನೀರನ್ನು ತುಂಬಿಸಿ ಹುಡುಗನಿಗೆ ಆಮೇಲೆ ಕುಡಿಯಲು ಕೊಟ್ಟಳು. ಪ್ರಿಯರೇ, ಆಮೇಲೆ ಇದು ಅಬ್ರಹಾಮಿನ ಮನೆಯಲ್ಲಿ ನಡೆದಿರುವ ಒಂದು ಸಂಭವ. ಅಬ್ರಹಾಮ್ ತನ್ನ ಹೆಂಡತಿಯಾಗಿರುವ ಸಾರಾಯಿಯ ಮಾತಿನ ಪ್ರಕಾರ ಆಮೇಲೆ ಅವನ ಇನ್ನೊಂದು ಹೆಂಡತಿಯಾಗಿರುವ ಹಾಗಾರಗಳನ್ನು ಮನೆಯಿಂದ ಓಡಿಸಿಬಿಟ್ಟರು. ಓಡಿಸಿಬಿಟ್ಟಾಗ ಮಗನನ್ನು ಕೂಡಿ ಬಿಟ್ಟರು ಜೊತೆಯಲ್ಲಿ ಒಂದು ಆಮೇಲೆ ಒಂದು ಬಿಂದಿಗೆ ನೀರು ಮಾತ್ರ ಕೊಟ್ಟು ಕಳಿಸಿದರು. ನೀರು ಮುಗಿದಾಗ ಅರಣ್ಯದಲ್ಲಿ ಇವರಿಗೂ ನೀರಿಲ್ಲದೆ ಇವರು ತುಂಬ ದಾಹದಿಂದ ಆಮೇಲೆ ಸಾಯುವುದರಷ್ಟು ಆಮೇಲೆ ಹೋಯಿತು. ಹೀಗೆ ಆಮೇಲೆ ಹಾಗಾಗಲು ತನ್ನ ಮಗನು ಸಾಯ್ತಾರೆ ಎಂಬುದಾಗಿ ಅನಿಸಿಕೊಂಡು ಅವನನ್ನು ದೂರ ಆಮೇಲೆ ನೀಗಿಸಿ ಇಟ್ಟು ಆಮೇಲೆ ಕಣ್ಣೀರಲ್ಲಿ ನನ್ನ ಮಗನ ಮರಣವನ್ನು ನೋಡಬೇಡ ಎಂಬುದಾಗಿ ಹೇಳಿಕೊಂಡು ಕೂತ್ಕೊಂಡಾಗ ದೇವರು ಅವಳ ಹೆಸರನ್ನು ಇಟ್ಟು ಅವಳನ್ನು ಕರೆದರು. ಹಾಗಾರೆ ಹಾಗಾರೆ ಎಂಬುದಾಗಿ ಕರೆದ ದೇವರು ಅವಳ ಕಣ್ಣುಗಳನ್ನು ತೆರೆದರು. ಕಣ್ಣುಗಳನ್ನು ತೆರೆದಾಗ ಅಲ್ಲಿ ಒಂದು ದೊಡ್ಡ ಬಾವಿ, ಅದರಲ್ಲಿ ನೀರು. ಈ ಅರಣ್ಯದಲ್ಲಿ ಈ ಬಾವಿ ಇರೋದು ಅವಳು ನೋಡಲಿಲ್ಲ. ಯಾಕಂದರೆ ಆ ನೀರು ದೇವರ ಆ ಮುಖೆ ದೇವರ ಆ ಬಾವಿಯನ್ನು ನೋಡೋಕ್ಕಾಗಿ ಆ ಒಳ್ಳೆಯತನವನ್ನು ನೋಡುವುದಕ್ಕಾಗಿ ಅವರ ಕಣ್ಣುಗಳು ಓಪನ್ ಆಗಿರಲಿಲ್ಲ. ದೇವರು ಓಪನ್ ಮಾಡಿದಾಗ ಅವಳಿಗೂ ಅದು ಕಾಣಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ಇದೇ ಪ್ರಕಾರವಾಗಿ ಆಮೇಲೆ ನಮ್ಮ ಜೀವನದ ಹಲವಾರು ಸನ್ನಿವೇಶಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಕಷ್ಟಗಳಲ್ಲಿ ನಾವು ಹಾದು ಹೋಗುವಾಗ ದೇವರ ಮಕ್ಕಳಿಗೆ ದೇವರು ಅದಕ್ಕೆ ಒಂದು ಸೊಲ್ಯೂಷನ್ ಆಮೇಲೆ ಅದಕ್ಕೆ ಒಂದು ಆಮೇಲೆ ಪರಿಹಾರವು ಅಲ್ಲಿಯೇ ಇಟ್ಟಿದ್ದಾರೆ. ಹಲವಾರು ಸಾರಿ ನಮ್ಮ ಆತ್ಮೀಯ ಕಣ್ಣುಗಳು ಆಮೇಲೆ ಮುಚ್ಚಲ್ಪಟ್ಟಿರುವುದರ ಮೂಲಕವಾಗಿ ನಮಗೆ ಅದು ಕಾಣಕ್ಕಾಗ್ತಾ ಇಲ್ಲ. ಆಮೇಲೆ ಅದು ಕಾಣಕ್ಕಾಗ್ತಾ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನಾವು ಅದು ನೋಡಬೇಕಾದರೆ ಸ್ತೋತ್ರ, ನಾವು ನೋಡಬೇಕಾದರೆ ನಮ್ಮ ಆತ್ಮೀಯ ಕಣ್ಣುಗಳು ದೇವರು ತೆರೆಯಬೇಕು. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಇದೇ ಪ್ರಕಾರವಾಗಿ ಎರಡನೇ ಒಂದಾಗಿ ಒಂದು ವಿಷಯ, ಎರಡು ರಾಜಾಕಳ ಪುಸ್ತಕ 6ನೇ ಅಧಿಕಾರ 19ನೇ ವಾಕ್ಯದಲ್ಲಿ ಎಲೀಸನ ಕಾಲದಲ್ಲಿ ಆರಾಮಿನ ಸೈನಿಕರೆಲ್ಲ ಬಂದು ಎಲೀಸನನ್ನು ಹಿಡಿಯಕ್ಕಾಗಿ ಅವನ ಮನೆಯ ಸುತ್ತಲೂ ನಿಂತರು, ರಥಗಳು ಕುದುರೆಗಳು. ಬೆಳಗ್ಗೆ ಜಾವದಲ್ಲಿ ಎದ್ದೊಳಿದಾಗ ಎಲೀಸನ ಶಿಷ್ಯನು ಅದು ನೋಡಿ ಭಯಪಟ್ಟರು, ವೈರ್ಯನವನ್ನು ನೋಡಿದರು. ಆಮೇಲೆ ಬೆಳಗ್ಗೆ ಅವನು ಕಂಡರು ಅವರನ್ನು. ಆದರೆ ಎಲೀಸನು ಆಮೇಲೆ ಶಿಷ್ಯನ ಹತ್ರ ಹೇಳಿದರು, ಆಮೇಲೆ ನೀ ಭಯಪಡಬೇಡ, ಆಮೇಲೆ ಅವರ ಜೊತೆಯಲ್ಲಿ ಇರುವುದಕ್ಕಿಂತ ಜಾಸ್ತಿ ಆಮೇಲೆ ಸೈನ್ಯವು ನಮ್ಮ ಜೊತೆಯಲ್ಲಿ ಉಂಟು. ಆಮೇಲೆ ಆಮೇಲೆ ಎಲೀಸನು ಪ್ರಾರ್ಥನೆ ಮಾಡಿದೆ ದೇವರ ಹತ್ರ, ದೇವರೇ ಇವನ ಕಣ್ಣುಗಳನ್ನು ತೆರೆಯು ಎಂಬುದಾಗಿ ಹೇಳಿದಾಗ ದೇವರು ಅವನ ಕಣ್ಣುಗಳನ್ನು ತೆರೆದು ಅವನು ನೋಡಿದಾಗ ಅಗ್ನಿ ರಥಗಳು ಕುದುರೆಗಳು ಎಲೀಸನ ಮನೆಗೆ ಸುತ್ತಲೂ ಇಳಿದು ನಿಂತಿರುವುದು ನೋಡಿ ಆಮೇಲೆ ಸಂತೋಷಪಟ್ಟನು. ಪ್ರಿಯರೇ, ಇವನ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದರು, ವೈರ್ಯನನ್ನು ನೋಡಿದರು, ಆಮೇಲೆ ಅವನ ಕಷ್ಟವನ್ನು ನೋಡಿದರು,
ಅವನ ಮುಂದೆ ಬಿಕ್ಕಟ್ಟನ್ನು ನೋಡಿದರು, ಅವನ ಮುಂದೆ ಇರುವ ಪ್ರಶ್ನವನ್ನು ನೋಡಿದರು. ಆದರೆ ಅವನ ಮುಂದೆ ಇರುವ ಒಳ್ಳೆಯತನವು, ಅವನ ಮುಂದೆ ದೇವರು ಪ್ರೊವೈಡ್ ಮಾಡಿರುವ ಪ್ರೊವಿಷನ್ ಅವನು ನೋಡಲಿಲ್ಲ. ಯಾಕೆಂದರೆ ಅವನ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಲಿಲ್ಲ. ಎಲೀಷಾ ಪ್ರಾರ್ಥನೆ ಮಾಡಿದಾಗ ಅದು ತೆರೆಯಲ್ಪಟ್ಟರು. ಇದೇ ಪ್ರಕಾರವಾಗಿ ದೇವರು ನಮಗಿಟ್ಟಿರುವ ಹಲವಾರು ರೀತಿಯಲ್ಲಿರುವ ಬಾಗಿಲುಗಳು, ಹಲವಾರು ದಾರಿಗಳು, ಹಲವಾರು ಪೊಸಿಷನ್ಗಳು, ನಮಗೆ ಸಹಾಯಗಳು ನಮಗೆ ಸುತ್ತಲೂ ಇದೆ. ಆದರೆ ನಮ್ಮ ಕಣ್ಣುಗಳು, ಆತ್ಮೀಯ ಕಣ್ಣುಗಳು ಮುಚ್ಚಲ್ಪಟ್ಟಿರುವ ಮೂಲಕವಾಗಿ ನಮಗದು ಕಾಣಕ್ಕೆ ಆಗ್ತಾ ಇಲ್ಲ. ದೇವರ ವಾಕ್ಯದಲ್ಲಿ 1 ಕೊರಿಂಥ ಪತ್ರಿಕೆ 2:9-10 ವಾಕ್ಯಗಳಲ್ಲಿ ಆಗಿ ಈ ಪ್ರಕಾರವಾಗಿ ಬರೆದಿದ್ದಾರೆ. ಕರ್ತರನ್ನು ಪ್ರೀತಿ ಮಾಡುವವರೆಗೂ ಇಟ್ಟಿರುವುದು ಒಂದು ಕಣ್ಣು ನೋಡಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿಯೂ ತೋಚಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ನಮಗಾದರೂ ಅದು ಪರಿಶುದ್ಧಾತ್ಮನಲ್ಲಿ ಪ್ರಕಟವಾಗಿದ್ದಾರೆ. ಪರಿಶುದ್ಧಾತ್ಮನ ಕಣ್ಣುಗಳಿಂದ ಮಾತ್ರ, ಆತ್ಮನ ಸಹಾಯದಿಂದ ಮಾತ್ರ, ಆತ್ಮನ ನಡೆಸುವಿಕೆಯಿಂದ ಮಾತ್ರ, ಆತ್ಮನ ಶಕ್ತಿಯಿಂದ ಮಾತ್ರ ನಮ್ಮ ಒಳ್ಳೆಯತನಗಳನ್ನು ಪಡೆದುಕೊಳ್ಳುವುದಕ್ಕೂ ಕಾಣುವುದಕ್ಕೂ ಅದರಲ್ಲಿ ಬೆಲೆ ಹೊಂದುವುದಕ್ಕೂ ನಮಗೆ ಸಾಧ್ಯವಾಗುವುದು. ಪ್ರಿಯರೇ, ಅದಕ್ಕಾಗಿ ನಾವು ದೇವರ ಕಡೆಗೆ ಒಪ್ಪಿಸೋಣ. ಕರ್ತಾವೇ, ನೀವೆಲ್ಲ ಒಳ್ಳೆಯತನಗಳು ನಮಗಾಗಿ ಇಟ್ಟಿರುವುದರಿಂದ ಸ್ತೋತ್ರ. ಅದೆಲ್ಲ ಅಲ್ಲಿ ಇದ್ದಾರೆ, ಅದನ್ನು ನಾವು ಕಾಣುತ್ತಾ ಇಲ್ಲ. ಈ ದಿನಗಳಲ್ಲಿ ನಮ್ಮ ಕಣ್ಣುಗಳನ್ನು ಓಪನ್ ಮಾಡು ಸ್ವಾಮಿ, ನಾವು ಅದನ್ನು ನೋಡಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ, ನಾವು ಪ್ರಾರ್ಥಿಸುತ್ತೇನೆ, ನಮ್ಮ ಕಣ್ಣುಗಳನ್ನು ತೆರೆಯು ಸ್ವಾಮಿ. ನಮ್ಮ ಬಾಗಿಲುಗಳು, ನಮ್ಮ ದಾರಿಗಳು, ನಮ್ಮ ಒಳ್ಳೆಯತನಗಳು ನಮಗೆ ಪ್ರಕಟವಾಗಲಿ. ತಡೆಯಾಗಿ ನಿಲ್ಲುವ ಎಲ್ಲ ಶಕ್ತಿಗಳು ಯೇಸುವಿನ ನಾಮದ ಅದ್ದೂರಿಯಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಕರ್ತನ ಕರೆಯಲ್ಲಿ ಸಂಪೂರ್ಣವಾಗಿ ಒಪ್ಪಿಸುತ್ತೇನೆ. ಪ್ರಾರ್ಥನೆ ಗಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಿ ತಂದೆ. ಪ್ರಿಯರೇ, ನಮ್ಮ ವಿಷಯದ ಉತ್ತರವು ನಮ್ಮ ಮುಂದೆ ಉಂಡು ಬೆಲೆ ಹೊಂದಿರಿ. ಕರ್ತನ ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಎಚ್ಚರಿಕೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು.